ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ ನಾನು ಸಿದ್ಧಾರ್ಥ ಸೇಡಂ ಮೊದಲಿಗೆ ಹೆಡ್ಲೈನ್ಸ್ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮುಂದುವರಿದ ಅವಾಂತರ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅವರಾಗೆ ಬರಬೇಕು ವೀಲ್ ಚೇರ್ ತೆಗೆದುಕೊಂಡು ಚಿಕಿತ್ಸೆಗಾಗಿ ಸುತ್ತಬೇಕು ಬ್ರಿಮ್ಸ್ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಬಸ್ ಹತ್ತಲು ಬಸ್ ಹಿಂದೆ ಓಡಿ ಬರ್ತಿದ್ದ ಯುವಕನಿಗೆ ಗೂಸ ಓಡಿ ಬರುವಾಗ ಏನಾದರೂ ಅಪಘಾತ ಸಂಭವಿಸಿದರೆ ಹೇಗೆ ಅಂತ ಪ್ರಶ್ನಿಸಿ ಯುವಕನಿಗೆ ಥಳಿತ ಕೆಎಸ್ಆರ್ಟಿಸಿ ಡ್ರೈವರ್ ಇಂದ ಯುವಕನಿಗೆ ಥಳಿತ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಘಟನೆ ರೈಲು ಹಳಿ ದಾಟಲು ಹೋಗಿ ರೈಲು ಅಡಿಯಲ್ಲಿ ಸಿಲುಕಿದ ಮಹಿಳೆಯು ಪ್ರಾಣಾಪಾಯದಿಂದ ಪಾರು ಜಾಣ್ಮೆಯಿಂದ ಹಳಿಯ ಮಧ್ಯದಲ್ಲಿ ಮಲಗಿಕೊಂಡು ತನ್ನ ಪ್ರಾಣ ಬಚಾವ್ ಕಲಬುರಗಿ ಚಿತ್ತಾಪುರ್ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಘಟನೆ ಇದೀಗ ವಾರ್ತೆಗಳ ವಿವರ ರೈಲು ಹಳಿ ದಾಟಲು ಹೋಗಿ ರೈಲು ಅಡಿಯಲ್ಲಿ ಸಿಲುಕಿದ ಮಹಿಳೆಯು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಚಿತ್ತಾಪುರ್ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಚಿತ್ತಾಪುರ್ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ರೈಲು ಹಳಿ ದಾಟುತ್ತಿರುವಾಗ ರೈಲು ಹೊರಡಲು ಸಿದ್ಧವಾಗಿದ್ದಾಗ ಮಾನಿಬಾಯಿ ಗಂಡರ್ ಚಂದರ್ ಎಂಬ ಮಹಿಳೆಯು ಅಡಿಯಲ್ಲಿ ಸಿಲುಕಿದ್ದಾರೆ ಆ ಸಮಯದಲ್ಲಿ ಮಹಿಳೆಯು ಜಾಣ್ಮೆಯಿಂದ ಹಳಿಯ ಮಧ್ಯದಲ್ಲೇ ಮಲಗಿಕೊಂಡು ತನ್ನ ಪ್ರಾಣವನ್ನ ಉಳಿಸಿಕೊಂಡಿರುವ ಘಟನೆ ಇಂದು ಬೆಳಗಿನ ಜಾವ ನಡೆದಿದೆ ಹಳಿ ದಾಟಿ ತಾಂಡಾಗೆ ಹೋಗುವ ಬದಲಾಗಿ ಸೇತುವೆ ನಿರ್ಮಾಣಕ್ಕೆ ಅನೇಕ ಸಾರಿ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ತಿಳಿಸಿದ್ರೂ ಸಹ ಇಲ್ಲಿಯವರೆಗೂ ಸೇತುವೆ ನಿರ್ಮಾಣ ಮಾಡದಿರುವುದು ಇಂತಹ ಅವಘಡಗಳು ಕಾರಣವಾಗುತ್ತಿವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿರುವಾಗ ಮನೆಯೊಳಗೆ ಬಂದ ನಾಗರಹಾವೊಂದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ ಘಟನೆ ಸಿರಿಸಿಯಲ್ಲಿ ನಡೆದಿದೆ ಸಿರಿಸಿ ನಗರದ ಚಿಪ್ಪಗಿಯ ನಾಗರತ್ನಮ್ಮ ಎಂಬುವವರ ಮನೆಯೊಳಗೆ ನಾಗರ ಹಾವೊಂದು ಅವಿತು ಕುಳಿತಿತ್ತು ಗೌರಿ ಹಬ್ಬದ ಸಂಭ್ರಮದಲ್ಲಿದ್ದ ಕುಟುಂಬಸ್ಥರು ಹಾವನ್ನು ಕಂಡು ಭಯಗೊಂಡರು ಚೌತಿ ವೇಳೆ ನಾಗರ ಹಾವು ಬಂದಿರುವುದಕ್ಕೆ ಕೆಲವರು ಭಕ್ತಿಯಿಂದ ವಂದಿಸಿದರು ಸ್ಥಳಕ್ಕೆ ಬಂದ ಉಗ್ರ ತಜ್ಞ ಮನೋಹರ್ ನಾಯಕ್ ರಕ್ಷಿಸಿ ಕಾಡಿಗೆ ಒಯ್ದರು ದೇಶದಲ್ಲಿ ಪಿಒಪಿ ಗಣೇಶ ಮೂರ್ತಿ ಬ್ಯಾನ್ ಇದ್ದರೂ ಕೂಡ ಗಡಿ ಜಿಲ್ಲೆ ಬಿದರ್ನ ಮೋಹನ್ ಮಾರ್ಕೆಟ್ನಲ್ಲಿ ಪಿಒಪಿ ಗಣೇಶ ಮಾರಾಟ ಜೋರಾಗಿತ್ತು ಹೌದು ಇದನ್ನ ಗಮನಿಸಿದ ಪೊಲೀಸ್ ಇಲಾಖೆ ಮತ್ತು ನಗರದ ಸಿಎಂಸಿ ಅಧಿಕಾರಿಗಳು ಮಾರಾಟವನ್ನ ತಡೆಯಲು ಹೋದಾಗ ವ್ಯಾಪಾರಸ್ಥರು ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದರು ನೀವು ಮೊದಲೇ ಸೂಚನೆ ನೀಡಬೇಕಿತ್ತು ಆದರೆ ನೀವು ದಿಢೀರನೆ ಹೀಗೆ ಹೇಳಿದ್ರೆ ಹೇಗೆ ಅಂತ ವಾಗ್ವಾದಕ್ಕೆ ಇಳಿದರು ಇದನ್ನ ಗಮನಿಸಿ ವ್ಯಾಪಾರಸ್ಥರ ಒತ್ತಡಕ್ಕೆ ಮಣಿದು ಪೊಲೀಸರು ಕೂಡ ಸುಮ್ಮನಾದರು ಅಫ್ಜಲ್ಪುರ್ ತಾಲೂಕಿನ ಮಹಿಳೆಯ ಕೊಲೆ ಹಾಗೂ ಆರೋಪಿಯ ಆತ್ಮಹತ್ಯೆ ಮಾಡಿಕೊಂಡ ಕಾರಣ ಇದರ ಹಿಂದಿರುವವರ ಕೈವಾಡ ಬಯಲಾಗಬೇಕಾಗಿದೆ ಹೀಗಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉನ್ನತ ಮಟ್ಟದ ತನಿಖೆ ಮಾಡಿ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು ಅಫ್ಜಲ್ಪುರ್ ತಾಲೂಕಿನ ನೀಲೂರ್ ಗ್ರಾಮದ ಲಕ್ಷ್ಮೀಬಾಯಿ ಚಂದ್ರಕಾಂತ್ ಹೂಗಾರಿವರು ಆಗಸ್ಟ್ 21ರಂದು ಮಧ್ಯಾಹ್ನ ಬಹಿರ್ದೆಸಿಗೆ ತೆರಳಿದ ಸಂದರ್ಭದಲ್ಲಿ ಹಂದಿ ಸಾಗಾಣಿಕೆ ಮಾಡುತ್ತಿದ್ದ ಪೋಸಯ್ಯ ಎಂಬಾತನು ಮಹಿಳೆಯ ಕೊರಳಿನಲ್ಲಿದ್ದ ಆಭರಣವನ್ನ ಕಿತ್ತು ಪರಾರಿಯಾಗಿದ್ದ ನಂತರ ಅದೇ ದಿನದಂದು ಸಾಯಂಕಾಲ ಸ್ಟೇಷನ್ ಗಣಗಾಪುರದಲ್ಲಿರುವ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆಯು ಕುರಿತು ಅಫ್ಜಲ್ಪುರ್ ತಾಲೂಕಿನ ರೇವೂರ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು ಯೋಜಿತ ಕೃತ್ಯವೆಂಬ ಗ್ರಾಮಸ್ಥರ ಮತ್ತು ಕುಟುಂಬದವರಿಗೆ ಶಂಕೆ ವ್ಯಕ್ತವಾಗುತ್ತಿರುವ ಕಾರಣ ಈ ಪ್ರಕರಣದ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ ಗ್ರಾಮಸ್ಥರು ರೇವೂರ್ ಪಿಎಸ್ಐ ಮಲ್ಲಣ್ಣ ಯಲ್ಗೋಡ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಬಳಿಕ ಮಾತನಾಡಿದ ಹೂಗಾರ್ ಸಮಾಜದ ತಾಲೂಕಾಧ್ಯಕ್ಷ ಮಡಿವಾಳ್ ಹೂಗಾರ್ ಗ್ರಾಮದ ನಿವಾಸಿಗಳಾದ ಭಗವಂತರಾವ್
ಅಮ್ಮಜಿ ಉಮೇಶ್ ಗುತ್ತೇದಾರ್ ಮಾತನಾಡಿ ಮೇಲ್ನೋಟಕ್ಕೆ ಈ ಕೃತ್ಯವು ಕಳ್ಳತನದ ಸಲುವಾಗಿ ಮಾಡಿದ ಕೊಲೆ ಎಂದು ಕಂಡು ಬಂದರು. ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾಗಿದೆ. ಏಕೆಂದರೆ ಆರೋಪಿಯು ಆತ್ಮಹತ್ಯೆ ಮಾಡಿಕೊಂಡ ಕಾರಣ ಇದರ ಹಿಂದಿರುವ ಕೈವಾಡ ಬಯಲಾಗಬೇಕಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉನ್ನತ ಮಟ್ಟದ ತನಿಖೆ ಮಾಡಿ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು ಎಂದು ಆಗ್ರಹ ಮಾಡಿದರು. ಎಲ್ಲ ಹಂತದಲ್ಲಿಯೂ ಪೊಲೀಸ್ ಇಲಾಖೆ ಸಂಶಯಾಸ್ಪದ ವ್ಯಕ್ತಿಯನ್ನು ವಿಚಾರಿಸಿ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸಿ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕು. ಈ ಕುರಿತು ಶೀಘ್ರವೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಈರಣ್ಣ ಲೋಣಿ, ನಿಂಬಣ್ಣ ಠಕ್, ಸುರೇಶ್ ಮುಗದಿ, ಬಸವರಾಜ್ ಹೂಗಾರ್ ಬಿದನೂರ್, ಕಲ್ಯಾಣರಾವ್ ಪಾಟೀಲ್, ಭೀಮಾಶಂಕರ್ ಚುಂಚೋಳಿ, ವಿರೂಪಾಕ್ಷಯ್ಯ ಮಡಪತಿ, ಧೂಳಪ್ಪ ಪುಲಾರೆ, ಅಶೋಕ್ ಹೂಗಾರ್, ಸದಾಶಿವ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ನೀಲೂರು ಗ್ರಾಮದ ಪರವಾಗಿ ಮತ್ತು ನಮ್ಮ ಸಮಾಜದ ಪರವಾಗಿ ಈ ಮಹಿಳೆ ಮೇಲೆ ಮತ್ತು ನಮ್ಮ ಸಮಾಜದ ಮೇಲೆ ಸಾಹೇಬರು ಹೆಚ್ಚಿನ ಒಂದು ನಿಗಾ ವಹಿಸಿ ಮುಂದಿನ ಕಾರ್ಯಾಚರಣೆ ಚುರುಕುಗೊಳಿಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ನಾವು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ನೀಲೂರು ಗ್ರಾಮದಲ್ಲಿ ಶ್ರೀಮತಿ ಲಕ್ಷ್ಮೀಬಾಯಿ ಸೂರ್ಯಕಾಂತ್ ಹೂಗಾರ ಕೊಲೆ ನಡೀತು. ಕೊಲೆ ಮಾಡಿದವನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಹೋಗ್ಬಿಟ್ಟ. ಅದರ ಸಲುವಾಗಿ ನಮಗೆ ಇದೊಂದು ಕೃತ್ಯ ನಡೆದಿದೆ. ಬಹಳ ಅನ್ಯಾಯ ಆಗ್ಯದ, ಘೋರ ಅನ್ಯಾಯ ನಮ್ಮ ನೀಲೂರು ಗ್ರಾಮಕ್ಕೆ. ಅದಕ್ಕೆ ನಮ್ಮ ಕುಲಾರಿ ಸಮಾಜ ಎಲ್ಲರೂ ಸರಿ ಊರು ಸರಿ ಬಹಳ ಒಳ್ಳೆ ಇದು ಅದ. ಅದಕ್ಕೆ ಸಾಹೇಬ್ರಿಗೆ ವಿನಂತಿ ಮಾಡ್ತೇವೆ, ಪಿ ಎಸ್ ಐ ಸಾಹೇಬ್ರಿಗೆ ಮತ್ತು ಸಿ ಪಿ ಐ ಸಾಹೇಬ್ರಿಗೆ. ಈಗಾಗಲೇ ಸಿ ಪಿ ಐ ಸಾಹೇಬರು ಪಿ ಎಸ್ ಐ ಸಾಹೇಬರು ಬಹಳ ಮುತುವರ್ಜಿ ವಹಿಸಿ ಆರೋಪಿಗಳನ್ನು ಹಿಡ್ದಾರ. ಅದ್ರ ಮುಂದಿನ ಇನ್ನೂ ಸ್ವಲ್ಪ ನಮಗೆ ಸಮಸ್ಯೆ ಉಳಿದ, ಅದಕ್ಕೆ ಅದ್ರ ಬದ್ದಂದಾಗ ವಿಚಾರ ಮಾಡಿಕೊಂಡು ನಮಗೆ ನೀಲೂರು ಗ್ರಾಮಕ್ಕೆ ಏನು ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ನಾ ಇದ್ರ ಪ್ರಕಾರ ನಾ ಒತ್ತಾಯ ಮಾಡ್ತೀನಿ. ಹುಬ್ಬಳ್ಳಿ ಬಸ್ ಹತ್ತಲು ಬಸ್ ಹಿಂದೆ ಓಡಿ ಬರ್ತಿದ್ದ ಯುವಕನಿಗೆ ಗೂಸಾ ಕೊಟ್ಟ ಕೆಎಸ್ಆರ್ಟಿಸಿ ಡ್ರೈವರ್. ಹೌದು, ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ ನಲ್ಲಿ ಟ್ರಾಫಿಕ್ ಪೊಲೀಸ್ ಎದುರುಗಡೆಗೆ ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ರಮನ್ ಕೊಪ್ಪ. ಗ್ರಾಮಕ್ಕೆ ತೆರಳುತ್ತಿದ್ದ ಯುವಕ ಹುಬ್ಬಳ್ಳಿಯಿಂದ ತಡಸ್ ಮಾರ್ಗವಾಗಿ ತೆರಳುತ್ತಿದ್ದ ಬಸ್ ಓಡಿ ಬಂದು ಬಸ್ ಅನ್ನ ಹತ್ತಲು ಪ್ರಯತ್ನಿಸುತ್ತಿದ್ದ. ಯುವಕ ಓಡಿ ಬರುವಾಗ ಏನಾದರೂ ಅಪಘಾತ ಸಂಭವಿಸಿದರೆ ಹೇಗೆ ಅಂತ ಪ್ರಶ್ನಿಸಿ ಯುವಕನಿಗೆ ಥಳಿಸಿದ ಘಟನೆ ಕಂಡು ಬಂತು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮುಂದುವರಿದ ಅವಾಂತರ. ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಈ ವರದಿ ನೋಡಿ. ಹೌದು, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳು ಅವರವರೇ ಬರಬೇಕು, ವೀಲ್ ಚೇರ್ ತೆಗೆದುಕೊಂಡು ಚಿಕಿತ್ಸೆಗಾಗಿ ಸುತ್ತಬೇಕು. ರೋಗಿಗಳ ನೆರವಿಗೆ ಬಾರದ ಬ್ರಿಮ್ಸ್ ಸಿಬ್ಬಂದಿ, ಬಡ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯಾಕೆ ಅವ್ರು ಡ್ಯೂಟಿ ಮಾಡೋದಂತ ಮತ್ತೆ ಇನ್ನೂ ಯಾರು ಮಾಡತ್ತಾರಂತ ಡ್ಯೂಟಿ ಯಾರು ಮಾಡತ್ತಾರಂತ ಅವ್ರು ಐ ಎಮ್ ಆರ್ ಯಾರು ಬಿ ಬರೋದಂತ ಮಾಡೋದಂತ ಸ್ಯಾಲರಿ ಯಾರು ತಗೊಳ್ತಾರಂತ ಎಷ್ಟು ಮಂದಿ ಬರ್ಬಾರ್ದು. ಇದಕ್ಕೆ ನೋಡ್ರಿ ಬ್ರಿಮ್ಸ್ ಹಾಸ್ಪಿಟಲ್ ಇದು ಏನದ ಪರಿಸ್ಥಿತಿ. ಐ ಎಮ್ ಗಳು ಡ್ಯೂಟಿ ಮಾಡ್ತಾರ, ಏನು ಒಳಗೆ ಮಕ್ಕೋತಾರ, ಏನು ಸ್ಯಾಲರಿ ಆದ್ರೂ ತಗೋತಾರ, ಅದು ಕೊನೆ ಇಲ್ಲ. ಇದು ನೋಡ್ರಿ ಇಷ್ಟು ಅನ್ಯದ, ಇಷ್ಟು ಅನ್ಯದ ಇದು ಬ್ರಿಮ್ಸ್ ಹಾಸ್ಪಿಟಲ್ದು. ಬ್ರಿಮ್ಸ್ ಹಾಸ್ಪಿಟಲ್ ಇದು ಅನ್ಯ ನೋಡ್ರಿ, ಇದು ಏಟದ ಇದು. ಇವ್ರು ಇವರೇ ಇವ್ರ ಪೇಷಂಟ್ಗೆ ಇವರೇ ನೂಕೋತಾ ನಡೆದಾರ. ಯಾರೂ ಇಲ್ಲ, ಅದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ, ಇದಕ್ಕೇನೂ ರೆಸ್ಪಾನ್ಸ್ ಇಲ್ಲ. ಕೇಳೋದ್ರಿಂದ ಡ್ಯೂಟಿ ಮೇಲೆ ಬಂದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಅಧಿಕಾರಿಗಳಿಗೆ ಕೇಳಬೇಕು ಯಾರಿಲ್ಲ ನೋಡ್ರಿ. ಪೇಷಂಟ್ಗೆ ಈ ಥರ ನರಳತ್ತದ ಇದು. ಇದಕ್ಕೆ ನೋಡ್ರಿ ಎಷ್ಟು ಅನ್ಯ ಆಗಲತ್ತೆ ಇವರಿಗೆ. ಅದಕ್ಕೆ ನಮ್ದು ಒಂದೇ ಮನೆ ಹೇಳ್ದ ನೋಡ್ರಿ, ಇದಕ್ಕೆ ಆಕ್ಷನ್ ತಗೋರಿ. ಏನಾರ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟೆ ಅಧಿಕಾರಿಗಳು ಇದ್ದಿನವರು ಇದಕ್ಕೆ ರೆಸ್ಪಾನ್ಸ್ ತಗೋರಿ, ಇದಕ್ಕೆ ಏನಾರ ಮಾಡ್ರಿ. ಇಲ್ಲಾಂತಂದ್ರೆ ಅಷ್ಟು ಆಯಾಮಗಳೇ ಸಸ್ಪೆಂಡ್ ಮಾಡ್ರಿ. ಇದು ಬರಂತ ದಿನಗಳಲ್ಲಿ ಉಗ್ರವಾದ ಹೋರಾಟ ನಾವು ಕೂಡ ಮಾಡ್ತೇವೆ ನೋಡ್ರಿ. ಇದನ್ನ ಅತ್ತ ಚಲೋ ಕೂಡಿಸ್ಕೊಡಿ ನೋಡ್ರಿ. ಅವ್ರು ಮನೆಯಿಂದ ಅವ್ರಿಗೆ ಒಯ್ಯತ್ತಾರೆ, ಸೀರಿಯಸ್ ಅದ ಪೇಷಂಟ್ ಅವ್ರಿಗೆ ಕೇಳಕತ್ತಾರೆ. ಇದು ನೀವು ನೋಡ್ಕೋತಾ ಒಯ್ದೆ ಅಮ್ಮ ಮಾತಾಡತ್ತಾರ, ಎಷ್ಟು ತಪ್ಪಾಗಿದೆ ಎಷ್ಟು ಅನ್ಯದ ನೋಡ್ರಿ. ಎಕ್ಸರ್ ಯಾವ ಅಡಿಗೆ ಬರತ್ತಾರೋ ನಾನು ತೊಳಿತೀನಿ ನೋಡ್ರಿ. ದಯವಿಟ್ಟು ಶೇರ್ ಮಾಡಿರಿ ಇದಕ್ಕೆ ಮುಂದೆ. ಇವ್ರು ಸಸ್ಪೆಂಡ್ ಆಗಿಲ್ಲ ಎಷ್ಟು ಬೇ ಆಯಾಮ್ರ ಎಷ್ಟು ಅನ್ಯದ ಪೇಷಂಟ್ ಹಿಂಗೆ ಕುಂತಿ
ಇವ್ನು ಇವ್ರೆ ನೋಡ್ತಾ ಬರ್ಬೇಕಂದ್ರೆ ಎಷ್ಟು ಅನ್ಯದ ಇವನ್ ತನಕ ತಗೊಳ್ತಾರ ಏನ್ ಮಾಡ್ತಾರ ಇವರು ಇವರಿಗೆ ಎಷ್ಟು ಜಿಲ್ಲೆ ಅದು ಅಷ್ಟು ಹೇಳಿ ನೌಕರಿನ ತೆಗೀರಿ ಇಲ್ಲಾಂದ್ರೆ ಆಯಾಮ ಒಳ್ಳೇನಂತದ್ದು ದಂಧೆಕರ ಇಕ್ಕೋರಿ ಏನ್ ಮಾಡ್ತೀರಿ ನೋಡ್ರಿ ಸೂರ್ಯನೇ ಆಗಲತ್ತದ ನೀವು ಎಕ್ಸರ್ ಹರ ಬ್ರೇಕ್ ಮಾಡಿ ಕಲಬುರಗಿಯ ನವೋದಯ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ವತಿಯಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ನವೋದಯ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ 2018 ಮತ್ತು 19ನೇ ಸಾಲಿನ 12ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಸೆಪ್ಟೆಂಬರ್ 8ರಂದು ಮುಂಜಾನೆ 11 ಗಂಟೆಗೆ ಶಕ್ತಿನಗರ ಬಡಾವಣೆಯ ಶ್ರೀ ಹನುಮಾನ ಮಂದಿರದ ಶಿವಮಂಟಪದಲ್ಲಿ ಕರೆಯಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಹಾಗೂ ಮಾನ್ಯ ಸರ್ವ ಸದಸ್ಯರು ಮಕ್ಕಳ ಸನ್ 2018-19ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದಲ್ಲಿ ಅಂಥವರ ಹೆಸರುಗಳನ್ನ ಸಭೆ ನಡೆಸುವ 3 ದಿನಗಳ ಮುಂಚೆ ಸಂಘದ ಕಚೇರಿಯಲ್ಲಿ ದಾಖಲಾತಿಗಳ ಸಮೇತ ಅರ್ಜಿ ಸಲ್ಲಿಸಬೇಕೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಹಾಗೂ ಇದರಲ್ಲಿ ವಿಷಯ ಸೂಚಿ ಏನೇನಿದೆ ಅನ್ನೋದನ್ನು ಈ ಮೂಲಕ ನಾನು ತಮ್ಮಲ್ಲಿ ತಿಳಿಪಡಿಸ್ತೇನೆ. 2018-19 ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಕರೆಯುವುದು, ಅದರ ನಡವಳಿಕೆಯನ್ನು ಓದುವುದು ಹಾಗೂ ಈ ಸಾಲಿನ ಆಡಳಿತ ಮಂಡಳಿ ಸಲ್ಲಿಸಿದ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸುವುದು ಹಾಗೂ ಮೊದಲೇ ವಿಶಾಲವಾದ ಭೂಮಿಯಲ್ಲಿ ವ್ಯವಸಾಯ ಮಾಡುವುದು ಕಷ್ಟ, ಆದರೂ ಅಷ್ಟಾಗಿ ಬೆಳೆ ಕೈಗೆ ಬರುತ್ತದೆ ಎಂಬ ನಂಬಿಕೆಯೂ ಇಲ್ಲ. ಆದರೆ ಇಲ್ಲೊಬ್ಬರು ತಮ್ಮ ಮನೆಯ ಟೆರಸ್ಸನ್ನೇ ವ್ಯವಸಾಯ ಭೂಮಿ ಮಾಡಿಕೊಂಡು ಅತ್ಯುತ್ತಮ ಬೆಳೆಯನ್ನ ಬೆಳೆದು ಮನೆಯ ಟೆರಸ್ ಮೇಲೆಯೂ ವ್ಯವಸಾಯ ಮಾಡಬಹುದೆಂದು ತೋರಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ, ವಾಚ್ ಮಾಡಿ. ಸಾಮಾನ್ಯವಾಗಿ ತರಕಾರಿಯನ್ನು ಜಮೀನಿನಲ್ಲಿ ಬೆಳೆಯುವುದು ಕಂಡಿದ್ದೇವೆ. ಆದರೆ ಹುಬ್ಬಳ್ಳಿಯ ನಿವಾಸಿ ಒಬ್ಬರ ಮನೆಯಲ್ಲಿ ಟೆರೆಸ್ನಲ್ಲಿ ತರಕಾರಿ ಹಾಗೂ ಹೂಗಳನ್ನು ಬೆಳೆದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಂಕರ್ ಕಪನಿಪಾಟಿಯ ಎಂಬುವರ ಮನೆಯಲ್ಲಿ ಟೆರೆಸ್ ಮೇಲೆ ಗಾರ್ಡನ್ ಮಾಡಿದವರಾಗಿದ್ದು ಗಾರ್ಡನ್ನಲ್ಲಿ 50ಕ್ಕೂ ಹೆಚ್ಚಿನ ಜಾತಿಯ ಸಸಿಗಳು ನಾಟಿ ಮಾಡಿದ್ದಾರೆ. ಇದರಲ್ಲಿ ಟೊಮ್ಯಾಟೊ, ಕ್ಯಾರೆಟ್, ಬದನೆಕಾಯಿ, ಕ್ಯಾಬೇಜ್, ಬೀನ್ಸ್, ಫ್ಲವರ್, ಕರಿಬೇವು, ಬೆಂಡೆಕಾಯಿ, ಹೀರೆಕಾಯಿ, ಕೊತ್ತಂಬರಿ, ಪಾಲಕ್ ಹೀಗೆ ಅನೇಕ ತರಹದ ಮನೆಗೆ ಅವಶ್ಯಕವಿರುವ ತರಕಾರಿಗಳು ಬೆಳೆದಿದ್ದಾರೆ. ಇದರಿಂದಾಗಿ ಮನೆಯ ಟೆರೆಸ್ ಈಗ ತೋಟವಾಗಿ ಮಾರ್ಪಟ್ಟಿದೆ. ಜೊತೆಗೆ ಟೆರೆಸ್ ಗಾರ್ಡನ್ ನಲ್ಲಿ ತರಕಾರಿ ಜೊತೆ ಔಷಧ ಗಿಡಗಳನ್ನ ಬೆಳೆದಿದ್ದಾರೆ. ಈ ಮೂಲಕ ಮನಸ್ಸಿದ್ದರೆ ಎಲ್ಲಿ ಬೇಕಾದರೂ ಸಸಿ ಬೆಳೆಯಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಇನ್ನು ಈ ದಂಪತಿಗಳಿಗೆ ಟೆರೆಸ್ ಗಾರ್ಡನ್ ಬಗ್ಗೆ ಒಲವು ಬಂದದ್ದು ಅವರು ಹೊಂದಿರುವ ಪರಿಸರದ ಕಾಳಜಿಯಿಂದ. ಮನುಷ್ಯ ಲಾಭದ ಆಸೆಗಾಗಿ ಪರಿಸರವನ್ನ ಹಾಳು ಮಾಡುತ್ತಾ ಪ್ರಕೃತಿಯನ್ನ ಹಾಳು ಮಾಡುತ್ತಿರುವ ರಾಸಾಯನಿಕಗಳನ್ನ ಬಳಸಿಕೊಂಡು ಬೆಳೆಗಳನ್ನು ಬೆಳೆದು ಸತ್ವ ಇಲ್ಲದ ಆಹಾರವನ್ನ ತಿನ್ನುತ್ತಿದ್ದು ಇದು ಆರೋಗ್ಯಕ್ಕೆ ಹಾನಿಕರವೆಂದು ಸ್ವತಃ ತಾವೇ ಆರೋಗ್ಯಯುತ ಜೀವನಕ್ಕಾಗಿ ತಮ್ಮ ಟೆರೆಸ್ನಲ್ಲಿ ಬೆಳೆಗಳನ್ನ ಬೆಳೆಯಲು ಪ್ರಾರಂಭಿಸಿದ್ದಾರೆ. ಕಳೆದ 2 ವರ್ಷಗಳಿಂದ 5-6 ಲಕ್ಷ ಖರ್ಚು ಮಾಡಿ ಮನೆಯ ಆಹಾರಕ್ಕೆ ಬೇಕಾಗುವ ತರಕಾರಿಗಳನ್ನ ಬೆಳೆಯಲು ಪ್ರಾರಂಭಿಸಿದರು. ದಿನ ಕಳೆದಂತೆ ದಂಪತಿಗಳ ಶ್ರಮದಿಂದ ಪೂರ್ತಿ ಮನೆಯ ಟೆರೆಸ್ ಗಾರ್ಡನ್ ಆಗಿ ಪರಿವರ್ತನೆಗೊಂಡಿತು. ಇದೀಗ ಶಂಕರ್ ಅವರ ಮನೆಯಲ್ಲಿ ಏನೇ ಅಡಿಗೆ ಆದ್ರೂ ಅದು ಅವರ ಟೆರೆಸ್ನಲ್ಲಿ ಬೆಳೆದ ಬೆಳೆಗಳಿಂದ. ಇದರಿಂದಾಗಿ ಮಾರುಕಟ್ಟೆಗೆ ಹೋಗಿ ತರಕಾರಿ ತರಬೇಕಾದ ಪರಿಸ್ಥಿತಿ ಬಾರದಂತೆ ನೋಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆಯಾಗಿ ಹೊಲಗಳಿದ್ರೂ ಉಳುಮೆ ಮಾಡಿ ಬೆಳೆಯಲಾಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ತಮ್ಮ ಮನೆಯ ಟೆರೆಸ್ನಲ್ಲಿ ಅತ್ಯುತ್ತಮ ಬೆಳೆ ಬೆಳೆದು ಮನಸ್ಸಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಇವರೇ ಉದಾಹರಣೆ. ಏನೇ ಆಗಲಿ, ಇವರ ಶ್ರಮಕ್ಕೆ ಹಾಗೂ ಇದೊಂದು ಕಾರ್ಯಕ್ಕೆ ಎಲ್ಲ ಕಡೆಯಿಂದಲೂ ಪ್ರಶಂಸೆ ವ್ಯಕ್ತವಾಗುವುದಲ್ಲದೆ ಇವರ ಗಾರ್ಡನ್ ಐಡಿಯಾ ನೋಡಿ ಪಕ್ಕದ ಮನೆಯವರು ಸಹ ಮನೆಯ ಮೇಲೆ ತರಕಾರಿ ಬೆಳೆಯುತ್ತಿದ್ದಾರೆ.
ಸುಸ್ಥಿರ ಅಭಿವೃದ್ಧಿ ಕುರಿತು ಜಾಗತಿಕ ಸಭೆಯಲ್ಲಿ ಪಾಕಿಸ್ತಾನ ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿ ಮತ್ತೆ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಮುಖಭಂಗ ಅನುಭವಿಸಿದೆ. ಜಾಗತಿಕ ಸಮುದಾಯದ ರಾಷ್ಟ್ರಗಳು ಮಾಲ್ಡವೀಸ್ನ ರಾಜಧಾನಿ ಮಾಲೆಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಜಾಗತಿಕ ಸಭೆ ಕರೆದಿದ್ವು. ಮಾಲ್ಡವೀಸ್ ಸಂಸತ್ನಲ್ಲಿ ಪಾಕಿಸ್ತಾನದ ಪ್ರತಿನಿಧಿ ಕಾಶ್ಮೀರ ಸಮಸ್ಯೆಯನ್ನು ಎಳೆದು ತಂದರು. ಸ್ಪೀಕರ್ ಮುಂದೆ ಮಂಡಿಸುವಲ್ಲಿ ವಿಫಲರಾದರು. ಭಾರತದ ಆರ್ಥಿಕ ಸಮಸ್ಯೆಯನ್ನು ಎತ್ತಿದ್ದಕ್ಕಾಗಿ ಮತ್ತು ಬೇರೆ ಉದ್ದೇಶಗಳಿಗಾಗಿ ಈ ವೇದಿಕೆಯನ್ನು ರಾಜಕೀಯಗೊಳಿಸಲು ಪ್ರಯತ್ನಿಸಿದ್ದಕ್ಕಾಗಿ ಭಾರತವು ಪಾಕಿಸ್ತಾನದ ನಡೆಯನ್ನು ಖಂಡಿಸಿತು. ಮಾಲ್ಡೀವ್ಸ್ ಸುಸ್ಥಿರ ಗುರಿಗಳನ್ನು ಸಾಧಿಸುವ ನಾಲ್ಕನೇ ದಕ್ಷಿಣ ಏಷ್ಯಾದ ಸ್ಪೀಕರ್ಗಳ ಶೃಂಗಸಭೆ ಆಯೋಜಿಸಿತು. ಭಾರತದ ನಿಯೋಗದಿಂದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ ನಾರಾಯಣ್ ಸಿಂಗ್ ಸಭೆಯಲ್ಲಿ ಭಾಗವಹಿಸಿದ್ದರು. ಮಾಲ್ಡೀವ್ಸ್ ಸಂಸತ್ನಲ್ಲಿ ಸುಸ್ಥಿರ ಅಭಿವೃದ್ಧಿಯ ಕುರಿತು ಚರ್ಚೆ ನಡೆಯುತ್ತಿರುವಾಗ ಪಾಕಿಸ್ತಾನದ ಪ್ರತಿನಿಧಿ ಖಾಸಿಂ ಸೂರಿ ಕಾಶ್ಮೀರದ ವಿಷಯವನ್ನು ಸಂಸತ್ ಮುಂದೆ ತಂದು ಕಾಶ್ಮೀರಗಳ ಮೇಲೆ ದಬ್ಬಾಳಿಕೆಯನ್ನು ನಾವು ನಿರ್ಲಕ್ಷಿಸಲಾಗುವುದಿಲ್ಲ ಎನ್ನುತ್ತಾ ಪ್ರತಿಭಟನೆಗೆ ಇಳಿಯಲು ಮುಂದಾದರು. ಪಾಕಿಸ್ತಾನದ ಈ ಕಾರ್ಯಕ್ರಮವನ್ನು ವಿರೋಧಿಸಿ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿತು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ ನಾರಾಯಣ್ ಸಿಂಗ್ ಈ ವೇದಿಕೆಯಲ್ಲಿ ಭಾರತದ ಆಂತರಿಕ ವಿಷಯವನ್ನು ಎತ್ತುವುದನ್ನು ನಾವು ಬಲವಾಗಿ ಅಪೇಕ್ಷಿಸುತ್ತೇವೆ. ಶೃಂಗಸಭೆಯ ವಿಷಯಕ್ಕೆ ಹೊರತಾಗಿ ಸಮಸ್ಯೆಗಳನ್ನು ಎತ್ತುವ ಮೂಲಕ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ. ನಾವು ಇದನ್ನು ತಿರಸ್ಕರಿಸುತ್ತೇವೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು. ಟೋಲ್ ಗೇಟ್ ಬಳಿ ಟೋಲ್ ಕಟ್ಟಿದ ಐಡಿ ಕಾರ್ಡ್ ತೋರಿಸದೆ ಸಾಕಷ್ಟು ಜನ ಕಿರಿಕ್ ಮಾಡ್ತಾನೆ ಇರ್ತಾರೆ. ಕೆಲವರಂತೂ ಹಡಿ ಬಡಿ ಲೆವೆಲ್ಗೆ ಹೋಗ್ತಾರೆ. ಹೀಗೆ ಟೋಲ್ ಗೇಟ್ ಒಂದರ ಬಳಿ ಐಡಿ ಕಾರ್ಡ್ ತೋರಿಸೋಕ್ಕೆ ಕೇಳಿದರೆ ಈ ಡ್ರಾಮಾ ಮಾಡಿದ ಆಸಮಿಯೊಬ್ಬನಿಗೆ ಮಹಿಳಾ ಸಿಬ್ಬಂದಿ ತನ್ನ ಕಾಳಿ ಅವತಾರವನ್ನು ತೋರಿಸಿದ್ದಾರೆ. ಮಹಿಳಾ ಸಿಬ್ಬಂದಿ ಚಾಲಕನಿಗೆ ಬುದ್ಧಿ ಕಲಿಸಿರೋ ವಿಡಿಯೋವನ್ನ ಟ್ವಿಟರ್ನಲ್ಲಿ ರಿಸೌರಿ ಗಾರ್ಡ್ ಅಕಾಲಿಕ ದಳದ ಎಂಎಲ್ಎ ಮಿಂಜದರ್ ಎಸ್ ಸೀರ್ಸಾ ಶೇರ್ ಮಾಡಿದ್ದು ಸದ್ಯ ಆ ವಿಡಿಯೋ ಫುಲ್ ವೈರಲ್ ಆಗಿದೆ. ಗುಗ್ಗರ್ಮ್ ಜಿಲ್ಲೆಯ ಕೆರ್ಕಿ ದೌಲಾ ಟೌಲ್ ಪ್ಲಾಜಾ ಬಳಿ ಕಾರು ಚಾಲಕನೊಬ್ಬನಿಗೆ ಐಡಿ ಕಾರ್ಡ್ ಕೇಳಿದ್ದಕ್ಕೆ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಟೂಲ್ ಬೂತ್ ನಲ್ಲಿದ್ದ ಮಹಿಳೆ ಮೇಲೆ ಏಕಾಏಕಿ ಕೈ ಮಾಡಿದ್ದಾನೆ. ಇದರಿಂದ ವಿಚಲಿತಳಾದ ಮಹಿಳೆ ಆತನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾಳೆ. ತಾನು ಕೂಡ ಏನೋ ಕಮ್ಮಿ ಇಲ್ಲ ಅಂತ ಚಾಲಕನ ಒಂದೊಂದು ಏಟಿಗೂ ಉತ್ತರಿಸಿದ್ದು ಅವನ ಚಳಿ ಬಿಡಿಸಿದ್ದಾಳೆ. ಆಗಸ್ಟ್ 30ರಂದು ಟೂಲ್ ಬಳಿ ಬಂದ ಕಾರ್ ಚಾಲಕ ಟೂಲ್ ವಾಪಸ್ ಆಗೋಕೆ ಬಿಡುವಂತೆ ಕೇಳಿದ್ದ. ಈ ವೇಳೆ ಅಲ್ಲಿದ್ದ ಟೂಲ್ ಮಹಿಳಾ ಸಿಬ್ಬಂದಿ ಐಡಿ ಕಾರ್ಡ್ ತೋರಿಸುವಂತೆ ಕೇಳಿದ್ದಾಳೆ. ಆದ್ರೆ ಆತ ಐಡಿ ಕಾರ್ಡ್ ತೋರಿಸುವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸುತ್ತಾನೆ. ಹೀಗಾಗಿ ಐಡಿ ಕಾರ್ಡ್ ತೋರಿಸುವವರೆಗೂ ಬಿಡಲ್ಲ ಅಂದಿದ್ದಾಳೆ. ಇದಕ್ಕೆ ಆತ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಮಹಿಳೆ ಕೂಡ ಆತನಿಗೆ ವಾಪಸ್ ಹೊಡೆದಿದ್ದಾಳೆ. ಆದರೂ ನಿಲ್ಲದ ಚಾಲಕ ಮತ್ತೆ ಹೊಡೆಯುತ್ತಾನೆ. ಬಳಿಕ ಅಲ್ಲಿದ್ದವರು ಆತನನ್ನ ತಡೆಯುತ್ತಾರೆ. ನಂತರ ಟೂಲ್ ಬೂತ್ ನಿಂದ ಹೊರಗೆ ಹೋಗಿ ಮಹಿಳಾ ಸಿಬ್ಬಂದಿ ಮತ್ತೆ ಆತನಿಗೆ ಸರಿಯಾಗಿ ಚಚ್ಚಿದ್ದಾಳೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಳೆದ 2 ತಿಂಗಳಿನಿಂದ ಬಿಡುವಿಲ್ಲದ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗೌರಿ ಗಣೇಶ ಹಬ್ಬಕ್ಕೆ ಬಿಡುವು ಮಾಡಿಕೊಂಡು ಕುಟುಂಬ ಸದಸ್ಯರ ಜೊತೆಯಲ್ಲಿ ಹಬ್ಬ ಆಚರಿಸಿದ್ದಾರೆ. ಡಾಲರ್ಸ್ ಕಾಲನಿಯಲ್ಲಿರುವ ಸಿಎಂ ಯಡಿಯೂರಪ್ಪ ಮನೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಕೆ ಮಾಡಲಾಯಿತು. ನಂತರ ಹಿರಿಯ ಪುತ್ರ ವಿಜೇಂದ್ರ ನಿವಾಸಕ್ಕೆ ತೆರಳಿದ ಸಿಎಂ ಗೌರಿ ಗಣೇಶ ಹಬ್ಬದಲ್ಲಿ ಭಾಗಿಯಾದರು. ಮಕ್ಕಳು ಮೊಮ್ಮಕ್ಕಳ ಜೊತೆ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿದರು. ಕಳೆದ 2 ತಿಂಗಳಿನಿಂದ ವಿಜೇಂದ್ರ ರಾಘವೇಂದ್ರ ಹೊರತುಪಡಿಸಿ ಮಕ್ಕಳು ಮೊಮ್ಮಕ್ಕಳನ್ನ ಭೇಟಿಯಾಗಿರಲಿಲ್ಲ. ಅಧಿಕಾರ ವಹಿಸಿಕೊಂಡ ನಂತರವೂ ನೆರೆ ಸಂತ್ರಸ್ತರ ಅಹವಾಲು ಸ್ವೀಕರಿಸುವುದಲ್ಲೇ ಬ್ಯುಸಿ ಇದ್ದ ಸಿಎಂ ನಂತರ ಸಂಪುಟ ವಿಸ್ತರಣೆಯ ಗದ್ದಲದಲ್ಲಿ ತಲ್ಲೀನರಾಗಿದ್ರು. ಬಹುದಿನಗಳ ನಂತರ ಇಂದು ಮೊಮ್ಮಕ್ಕಳ ಜೊತೆ ಸಿಎಂ ಕಾಲ ಕಳೆದಿದ್ದಾರೆ. ಮಧ್ಯಪ್ರದೇಶ ಮಾಜಿ ಸಿಎಂ ಹಾಗೂ ಬಿಜೆಪಿ ಮುಖಂಡ ಶಿವರಾಜ್ ಸಿಂಗ್ ಚೌಹಾಣ್ ಚಲಿಸುತ್ತಿರುವ ರೈಲಿನಲ್ಲಿ ಸಹ ಪ್ರಯಾಣಿಕರೊಂದಿಗೆ ಭಜನೆ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿದೇಶದಿಂದ ಭೂಪಾಲ್ಗೆ ಬರುವಾಗ ಪ್ರಯಾಣಿಕರೊಂದಿಗೆ ಭಜನೆ ಮಾಡಿದ್ದು ಅವರೊಂದಿಗೆ ಬಿಜೆಪಿ ಎಂಪಿ ರಮಾಕಾಂತ್ ಭಾರ್ಗವ್ ಸಹ ಇದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಇಡೀ ದೇಶದಲ್ಲಿ ಹಬ್ಬದ ಛಾಯೆ ಮೂಡಿದೆ. ಪ್ರತಿಯೊಂದು ಮನೆ ಹಾಗೂ ಬಡಾವಣೆಯಲ್ಲಿ ಗಣೇಶ ದೇವರ ವಿಗ್ರಹ ಕೂಡಿಸಿ ಪೂಜೆ ಮಾಡುವುದು ಕಾಮನ್. ಆದರೆ ಮಹಿಳೆಯರ ವಸತಿ ನಿಲಯದಲ್ಲಿ ಇಕೋ ಫ್ರೆಂಡ್ಲಿ ಗಣಪ ಪೂಜೆಯಲ್ಲಿ ವಿದ್ಯಾರ್ಥಿನಿಯರು ಬ್ಯುಸಿಯಾಗಿದ್ದಾರೆ. ಏನು ಈ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ.
ಕಲಬುರಗಿ ನಗರದ ವಿಜುಮೆನ್ಸ್ ಹಾಗೂ ಎಚ್ಕೆಇ ಸಂಸ್ಥೆಯ ವುಮೆನ್ಸ್ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಸೇರಿ ವಸತಿ ನಿಲಯದ ಮೇಲ್ಚಾರಕಿ ಉಷಾ ಪಾಟೀಲ್ ಅವರ ನೇತೃತ್ವದಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ವಸತಿ ನಿಲಯದಲ್ಲಿ ಗಣೇಶ ದೇವರ ವಿಗ್ರಹವನ್ನು ಕೂಡಿಸಿ ಪೂಜೆ ಪುನಸ್ಕಾರ ಮಾಡುತ್ತೇವೆ ಎಂದು ವಿದ್ಯಾರ್ಥಿಗಳ ಪ್ರತಿಯಾಗಿ ಅವರು ತಿಳಿಸಿದ್ದಾರೆ. ವಿಜುಮೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಲಕ್ಷ್ಮಿ ಅವರು ಮಾತನಾಡಿ, ನಮ್ಮ ವಸತಿ ನಿಲಯದಲ್ಲಿ ನಾವು ಎಲ್ಲ ವಿದ್ಯಾರ್ಥಿನಿಯರು ಸೇರಿ ಗಣೇಶ ಹಬ್ಬ ಆಚರಣೆ ಮಾಡುತ್ತೇವೆ. ಇದು ಒಂದು ಹಬ್ಬ ಮಾತ್ರವಲ್ಲ, ಮನೆಯಲ್ಲಿ ಮಾಡದೆ ನಾವು ನಮ್ಮ ವಸತಿ ನಿಲಯದಲ್ಲಿ ಆಚರಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ Ganesh here, and the speciality of this year is there is one more Ganesh idol which is prepared by ourselves itself. There it is, and it is a bit small, which is also an eco-friendly Ganesh. And not only this eco-friendly Ganesh, with regards to this Ganesh Chaturthi, we celebrate many cultural activities which include singing, dancing, pick and speak, which leads to the exposure of our talents, and it creates a lot of enthusiasm to us. ಎಲ್ಲರಿಗೂ ನಮಸ್ಕಾರ. ಇದು ನಾನು ಲಕ್ಷ್ಮಿ ಅಂತ ವಿ ಜಿ ವುಮೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿ. ನಾವು ಇಲ್ಲಿ ಗಣೇಶ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಾವು ಇಲ್ಲಿ ಎಚ್ ಕೆ ಇ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ ಡಿಪ್ಲೊಮಾ ವಿದ್ಯಾರ್ಥಿಗಳು, ಸೈನ್ಸ್, ವಿ ಜಿ ವುಮೆನ್ಸ್ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ನಾವು ಇಲ್ಲಿ ಗಣೇಶ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದೆವು. ಈ ಗಣೇಶ ಹಬ್ಬ ನಮಗೆ ಅತ್ಯಂತ ವಿಶೇಷವಾಗಿದೆ, ಏಕೆಂದರೆ ನಾವೆಲ್ಲರೂ ಪ್ರತಿಯೊಂದು ಹಬ್ಬಕ್ಕೂ ತಮ್ಮ ತಮ್ಮ ಮನೆಗೆ ಹೋಗಿ ಆಚರಿಸ್ತೇವೆ. ಬಟ್ ಈ ಹಬ್ಬ ಮಾತ್ರ ನಾವು ಎಲ್ಲರೂ ಕೂಡಿ ಇಲ್ಲೇ ನಾವು ಆಚರಿಸ್ತೀವಿ. ಅದಕ್ಕೆ ಕಾರಣ ಇದು ಗಣೇಶನ ಹಬ್ಬ ಒಂದು ನಮಗೆ ವಿಶೇಷವಾಗಿದೆ. ಈ ಒಂದು ಹಬ್ಬವನ್ನು ನಮಗೆ ಆಚರಿಸಲು ಅತ್ಯಂತ ಸಹಾಯವನ್ನು ಮಾಡಿದಂಥ ನಮ್ಮ ಎಚ್ ಕೆ ಇ ಸೊಸೈಟಿ ಮತ್ತು ನಮ್ಮ ಹಾಸ್ಟೆಲ್ ವಾರ್ಡನ್ ಮ್ಯಾಮ್ ಆಗಿರಬಹುದು, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಸಾಧನೆಗೆ ಬಡತನ ಕೊನೆಯಾಗಬೇಕು. ಸಾಧನೆಗೆ ಬಡತನ ಅಡ್ಡಿ ಇಲ್ಲ, ನೆಪ ಮಾತ್ರ. ಅತಿ ಬಡತನದಲ್ಲಿ ಬೆಳೆದು ಕ್ಯಾನ್ಸರ್ ತಜ್ಞೆ ಎಂದು ಖ್ಯಾತಿ ಪಡೆದ ಕಲಬುರಗಿಯ ಮಹಿಳೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರು ಉದಾಹರಣೆಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಸರ್ವಜ್ಞ ಕಾಲೇಜಿನಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರು ವಿಶೇಷ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವ ಸಂದರ್ಭದಲ್ಲಿ ಕಾಲೇಜಿನ ಮುಖ್ಯಸ್ಥರಾದ ಚನ್ನರೆಡ್ಡಿ ಪಾಟೀಲ್ ಅವರು, ಚನ್ನರೆಡ್ಡಿ ಪಾಟೀಲ್ ಅವರ ಪರಿಚಯದಲ್ಲಿ ಸಾಧನೆಗೆ ಬಡತನ ಕಾರಣ ಇಲ್ಲ, ಬಡತನದಲ್ಲಿ ಬೆಳೆದು ಸಾಧನೆ ಮಾಡಿ ಕಲಬುರಗಿ ಜಿಲ್ಲೆಯ ಹೆಸರನ್ನ ಬೆಳೆಸಿದ್ದಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಹಿನ್ನೆಲೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ವಿಶೇಷ ಸನ್ಮಾನ ಮಾಡಿ ಗೌರವಿಸಿದ್ರು. ಸರ್ವಜ್ಞ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರು ತಮ್ಮ ಬಾಲ್ಯದ ನೆನಪುಗಳನ್ನ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ ನಿರ್ಮಿಸಬೇಕು, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಬೇಕಾದ ತತ್ವಗಳ ಪಾಲನೆ ಹೇಗೆ ನಿರ್ವಹಿಸಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಎಂ ರೆಡ್ಡಿ, ಗೀತಾ ಚನ್ನರೆಡ್ಡಿ ಸೇರಿದಂತೆ ಅನೇಕ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಗಣೇಶ್ ಇಂಟೆಲಿಜೆಂಟ್ ಫೆಲೋ, ಅದಕ್ಕೆ ಪೂಜೆ ಮಾಡ್ತಾರೆ, ಬೇರೆ ಏನು ಇಲ್ಲ. ಮತ್ತು ಇದು ಗಣೇಶ ಹಬ್ಬ ಶುರು ಮಾಡಿದವ್ರು ಯಾರು ಗೊತ್ತಿರ? ಶ್ರೀ ತಿಲಕ್ ಅವರು, ಬಾಲಗಂಗಾಧರ್ ತಿಲಕ್ ಅವರು. ಅವರು ಗಣೇಶ ಹಬ್ಬ ಮಾಡಿ ನೆಪ ಮಾಡಿಕೊಂಡು ಅಲ್ಲಿ ಮಂದಿಗೆ ಸೇರಿಸ್ತಿರೋರು. ಮಂದಿಗೆ ಸೇರಿಸಿ ಸೊ ಬ್ರಿಟಿಷರ ವಿರುದ್ಧ ದಂಗೆ ಎಬ್ಬಿಸ್ಲಿಕ್ಕೆ, ಬ್ರಿಟಿಷರಿಗೆ ನಮ್ಮ ದೇಶ ಬಿಟ್ಟು ಹೋಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ಅಲ್ಲಿ ಪ್ಲ್ಯಾನ್ ಮಾಡ್ತಿದ್ರು. ಇದು ಗಣೇಶ ಮಾತ್ರ ಒಂದು ನೆಪ, ಮಂದಿ ಸೇರಿಸೋದಲ್ಲಿ ಮಂದಿಗೆ ಸೇರಿಸ್ಬೇಕು. ಇಲ್ಲಿ ಸರ್ ನಿಮಗೆ ತಯಾರು ಮಾಡ್ತಾ ಇದ್ದಾರಲ್ಲ, ನಮ್ಮ ದೇಶಕ್ಕಾಗಿ ನಿಮಗೆ ತಯಾರು ಮಾಡ್ತಾ ಇರೋದು. ನಿಮ್ಮ ಮನೆ ಹೆಂಗೋ ನಡೀತದೆ ಓದ್ರೆ, ಬಟ್ ದೇಶ, ನಮ್ಮ ದೇಶ ಉಳಿಬೇಕಲ್ಲ, ನಮ್ಮ ದೇಶ ಉಳಿದ್ರೆ ನಾವು ಉಳಿತೀವಿ. ಸೊ ಇದು 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 ದೇಶಕ್ಕೆ ನೀವು ತಯಾರಾಗ್ತಾ ಇರೋದು. ಅವರು ವಿವೇಕಾನಂದ್ರದ್ದು ಹಾಕಿರಲ್ಲ ಇಲ್ಲಿ, ವಿವೇಕಾನಂದರು ಭಾಳ ಶ್ರೇಷ್ಠ ಸಾಧುಗಳು. ಅವ್ರು ಹೇಳ್ತಾರೆ, ಇಫ್ ಯು ಕ್ಯಾನ್ ಗಿವ್ ಮೀ 100 ಯಂಗ್ ಬಾಯ್ಸ್, ಇಫ್ ಯು ಕ್ಯಾನ್ ಗಿವ್ 100 ಯಂಗ್ ಬಾಯ್ಸ್, ಐ ಕ್ಯಾನ್ ಚೇಂಜ್ ದ ಫೇಸ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಅದು ಅದು ಇಲ್ಲಿ ಸರ್, ಅದು ಸರ್ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಮಕ್ಕಳೇ. ಒಂದು ಬೇಬಿಗೆ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇದೆಯಮ್ಮ, ನೀವಿಷ್ಟು ದೊಡ್ಡ ಸಂಸ್ಥೆ ಅದು ಹೇಗೆ ನಡೆಸ್ತೀರಿ, ದೇವರೇನೆ ಹಣ್ಣು ನಡೆಸ್ತಾ ಇದ್ದಾರೆ, ನೀವು ನಿಮ್ಮಿಂದೇ ಅನ್ನಿಸ್ತದೆ ನನಗೆ.
ಭಾರತೀಯ ವಾಯುಸೇನೆಯ ಮುಖ್ಯಸ್ಥ ಬಿಎಸ್ ಧನೋವಾ ಮತ್ತು ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರು ಇಂದು ಜೊತೆಯಾಗಿ ವಿಗ್ ವಿಮಾನದಲ್ಲಿ ಸಂಚಾರ ಮಾಡಿದರು. ಪಂಜಾಬ್ನಲ್ಲಿರುವ ಪಠಾಣಕೋಟ್ ವಾಯು ನೆಲೆಯಲ್ಲಿ ಇವರಿಬ್ಬರು ಮಿಗ್ 21 ಯುದ್ಧ ವಿಮಾನವನ್ನ ಯಶಸ್ವಿಯಾಗಿ ಚಲಾಯಿಸಿದರು. ಕಳೆದ ಫೆಬ್ರವರಿಯಲ್ಲಿ ಬಾಲಾಕೋಟ್ ವಾಯು ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸನ್ನಿವೇಶ ನಿರ್ಮಾಣಗೊಂಡಿದ್ದ ಸಂದರ್ಭದಲ್ಲಿ ಗಡಿ ನಿರ್ಮಾಣ ರೇಖೆಯ ಸಮೀಪ ಎರಡು ದೇಶಗಳ ಯುದ್ಧ ವಿಮಾನಗಳು ನಡೆಸಿದ್ದ ಡಾಕ್ ಫೈಟ್ ಸಂದರ್ಭದಲ್ಲಿ ಅಭಿನಂದನ್ ಅವರು ತಮ್ಮ ಮಿಗ್ ವಿಮಾನದ ಮೂಲಕ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದರು ಮತ್ತು ಬಳಿಕ ಇವರು ಚಲಾಯಿಸುತ್ತಿದ್ದ ಮಿಗ್ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಪತನಗೊಂಡದ ಕಾರಣ ಪಾಕ್ ಸೈನಿಕರ ಕೈಗೆ ಸೆರೆ ಸಿಕ್ಕಿದ್ದರು. ಬಳಿಕ ಭಾರತಕ್ಕೆ ಹಸ್ತಾಂತರಗೊಂಡ ಅಭಿನಂದನ್ ಅವರು ವಿಶ್ರಾಂತಿ ರಜೆ ಮೇಲಿದ್ದರು. ಇದೀಗ ಸರಿಸುಮಾರು 7 ತಿಂಗಳ ಬಳಿಕ ಅಭಿನಂದನ್ ಮತ್ತೆ ವಾಯುಪಡೆಯ ಕರ್ತವ್ಯಕ್ಕೆ ಮರಳಿದ್ದಾರೆ. ಇವಿಷ್ಟು ಇವತ್ತಿನ ಬುಲೆಟಿನ್ ನ್ಯೂಸ್. ಹೀಗೆ ನೋಡ್ತಾ ಇರಿ.